ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಜನ್ರಲ್ಲಾಗಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಮು ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿರ್ಬೋದು ಅಥವಾ ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ಇರ್ಬೋದು ಈವನ್ ಇದನ್ನು ಈವನ್ ಹೈಯರ್ ಮ್ಯಾನೇಜ್ಮೆಂಟ್ ಒ ಸಿ ಎಫ್ ಒ ಇರ್ಬೋದು ಅಥವಾ ಯಾವುದೇ ಒಂದು ನಂಬರ್ ಜೊತೆ ಆಪ್ರೇಷನ್ ಮಾಡ್ತಿದ್ರೆ ನಿಮಗೆ ರೌಂಡ್ ಆಫ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಈ ಕಾನ್ಸೆಪ್ಟನ್ನ ಇವತ್ತು ನಾವು ಅರ್ಥ ಮಾಡೋದಕ್ಕೆ ಟ್ರೈ ಮಾಡೋಣ ಓಕೆ ಸೊ ಅಪ್ರಾಕ್ಸಿಮೇಟ್ ರೌಂಡ್ ಆಫ್ ಅಪ್ರಾಕ್ಸಿಮೇಟ್ ಅಂತ ಕರೀತಾರೆ ಅಥವಾ ರೌಂಡ್ ಆಫ್ ಅಂತ ಕರೀತಾರೆ ಅಪ್ರಾಕ್ಸಿಮೇಟೇ ನಂಬರ್ ಟು ಎ ನಿಯರೆಸ್ಟ್ ಟೆನ್ ಅಥವಾ ನಿಯರೆಸ್ಟ್ ಹಂಡ್ರೆಡ್ಸ್ ನಿಯರೆಸ್ಟ್ ತೌಸಂಡ್ ಅಂತ ನಿಮಗೆ ಪ್ರಾಬ್ಲಮ್ ಬರುತ್ತೆ ಇವತ್ತಿನ ಈ ಈ ಸೆಷನಲ್ಲಿ ನಾವೇನು ನೋಡ್ತಿದ್ವಿ ಅಪ್ರಾಕ್ಸಿಮೇಟ್ ಅಥವಾ ರೌಂಡ್ ಆಫ್ ಎ ನಂಬರ್ ಟು ನಿಯರೆಸ್ಟ್ ಟೆನ್ನನ್ನು ಹೇಗೆ ಸಾಲ್ವ್ ಮಾಡೋದು ಮತ್ತೆ ಅದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದ್ದರೆ ಹೇಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಸೊ ನಿಮಗೆ ಅಪ್ರಾಕ್ಸಿಮೇಟ್ ಅಥವಾ ರೌಂಡ್ ಆಫ್ ಅಂತ ಅಂತ ಅಂದರೆ ನಿಮಗೆ ಹತ್ರ ಒಂದು ನಂಬರ್ ಇರುತ್ತೆ ಆ ನಂಬರ್ನ ಹೇಗೆ ರೌಂಡ್ ಆಫ್ ಮಾಡೋದು ಅಥವಾ ನಿಯರೆಸ್ಟ್ ಇಂಟೀಜರ್ ಇರ್ಬೋದು ನಿಯರೆಸ್ಟ್ ವ್ಯಾಲ್ಯೂಗೆ ಹೇಗೆ ರೌಂಡ್ ಆಫ್ ಮಾಡೋದು ಅಂತ ಅನ್ನೋದಕ್ಕೆ ಅಪ್ರಾಕ್ಸಿಮೇಟ್ ಅಥವಾ ರೌಂಡ್ ಆಫ್ ಅಂತ ಕರೀತಾರೆ ಓಕೆ ನಿಮಗೆ ಎಲ್ಲೆಲ್ಲಿ ಈ ಪರ್ಟಿಕ್ಯುಲರ್ ಯೂಸ್ ಕೇಸ್ ಬರುತ್ತೆ ಅಂತ ಅಂದರೆ ನೀವು ಅಮೌಂಟ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇರ್ಬೋದು ನಿಮ್ಮ ಹತ್ರ ಚೇಂಜ್ ಇರೋಲ್ಲ ನೀವು ಅದನ್ನು ರೌಂಡ್ ಆಫ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಆವಾಗ ಈ ಪರ್ಟಿಕ್ಯುಲರ್ ಅಪ್ರಾಕ್ಸಿಮೇಷನ್ ಮೆಥಡ್ನ ಯೂಸ್ ಮಾಡ್ತಾರೆ ಅಥವಾ ರೌಂಡ್ ಆಫ್ನ ಫಾಲೋ ಮಾಡ್ತಾರೆ ಸೊ ಅಪ್ರಾಕ್ಸಿಮೇಟ್ ಅವ್ರು ರೌಂಡ್ ಆಫ್ ಎ ನಂಬರ್ ಟು ಎ ನಿಯರೆಸ್ಟ್ ಇನ್ ನಿಯರೆಸ್ಟ್ ಟೆನ್ ಓವರ್ ಯು ನೋಡೋದಾದ್ರೆ ಇಲ್ಲಿ ನೋಡಿ ಟೆನ್ನು ಮತ್ತು ಟ್ವೆಂಟಿ ಟೆನ್ ಆದಮೇಲೆ ನೆಕ್ಸ್ಟ್ ಟೆನ್ ಯಾವುದು ಬರೋದು ಟ್ವೆಂಟಿ ಅದಾದಮೇಲೆ ತರ್ಟಿ ಅದಾದಮೇಲೆ ಫಾರ್ಟಿ ಫಿಫ್ಟಿ ಬರುತ್ತಲ್ವಾ ನಿಮಗೆ ಮತ್ತೆ ಟೆನ್ ಮತ್ತು ಟ್ವೆಂಟಿ ಮಧ್ಯೆ ಯಾವುದಾದ್ರು ಒಂದು ನಂಬರ್ನ ಟೆನ್ ಮತ್ತು ಟ್ವೆಂಟಿ ಮಧ್ಯೆ ಯಾವುದಾದ್ರು ಒಂದು ನಂಬರ್ ಕೊಟ್ಟು ಅದನ್ನು ಅಪ್ರಾಕ್ಸಿಮೇಟ್ ಅಥವಾ ರೌಂಡ್ ಆಫ್ ಎ ನಂಬರ್ ಟು ಎ ನಿಯರೆಸ್ಟ್ ಟೆನ್ ಅಂತ ಕೇಳಿದ್ರೆ ಟೆನ್ ಮತ್ತು ಟ್ವೆಂಟಿ ಫಾರ್ ಎಕ್ಸಾಂಪಲ್ ಅದರಲ್ಲಿ ಮಿಡ್ ಪಾಯಿಂಟ್ ಯಾವುದನ್ನು ಫೈಂಡ್ ಔಟ್ ಮಾಡ್ತಾರೆ ಅಂದರೆ ಫಿಫ್ಟೀನು ಫಿಫ್ಟೀನ್ಗಿನ್ನ ಫಿಫ್ಟೀನು ಮತ್ತು ಟ್ವೆಂಟಿ ಇನ್ ಬಿಟ್ವೀನು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಫಿಫ್ಟೀನಿಂದ ಟ್ವೆಂಟಿವರೆಗೂ ಯಾವುದೇ ನಂಬರ್ ಕೊಟ್ಟು ಅದನ್ನು ಅಪ್ರಾಕ್ಸಿಮೇಟು ನಿಯರೆಸ್ಟ್ ಟೆನ್ ಅಂತ ಕೊಟ್ಟರೆ ಏನು ಮಾಡಬೇಕು ಟ್ವೆಂಟಿ ಅಂತ ಬರೀತೀರಾ ಬಿಕಾಸ್ ಇದು ಅರ್ಧಕ್ಕಿಂತ ಜಾಸ್ತಿ ಇದೆ ಅರ್ಧಕ್ಕೆ ಈಕ್ವಲ್ಲು ಅಥವಾ ಜಾಸ್ತಿ ಇದೆ ಬಿಟ್ವೀನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ ಫೋರ್ಟೀನ್ ತನಕ ಯಾವುದೇ ಒಂದು ನಂಬರ್ ಕೊಟ್ಟು ಅದನ್ನು ಅಪ್ರಾಕ್ಸಿಮೇಟ್ ಮಾಡಿ ಅಂದರೆ ಏನಾಗುತ್ತೆ ನಿಯರೆಸ್ಟ್ ಯಾವುದಿರುತ್ತೆ ಈ ಫೋರ್ಟೀನ್ಗೆ ಯಾವ್ದು ನಿಯರೆಸ್ಟ್ ಟೆನ್ ಫೋರ್ಟೀನ್ ತರ್ಟೀನ್ ಟ್ವೆಲ್ವ್ ಲೆವೆನ್ ಟೆನ್ ನಾಲ್ಕೇ ನಾಲ್ಕು ಪೊಸಿಷನಲ್ಲಿ ಟೆನ್ ಸಿಗುತ್ತೆ ಬಟ್ ಟ್ವೆಂಟಿಗೆ ಹೋಗ್ಬೇಕು ಅಂದರೆ ಆರು ಪೊಸಿಷನ್ಗೆ ಹೋಗ್ಬೇಕು ಹಾಗಾಗಿ ಫೋರ್ಟೀನ್ಗೆ ನಿಯರೆಸ್ಟ್ ಟೆನ್ ಯಾವುದು ಟೆನ್ ಆಗುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಸೊ ಒಂದು ನಂಬರ್ಗೆ ನಿಯರೆಸ್ಟ್ ಪ್ರೀವಿಯಸ್ ಟೆನ್ನು ಮತ್ತು ನೆಕ್ಸ್ಟ್ ಟೆನ್ ಮಧ್ಯದಲ್ಲಿ ಯಾವುದು ಹತ್ರ ಇದೆ ಅದನ್ನು ನಾವು ರೌಂಡ್ ಆಫ್ ಅಂತ ಕರೀತಾರೆ ನಿಯರೆಸ್ಟ್ ಟೆನ್ನಿಗೆ ರೌಂಡ್ ಆಫ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಅಪ್ರಾಕ್ಸಿಮೇಟ್ ಆರ್ ರೌಂಡ್ ಆಫ್ ಎನ್ ನಂಬರ್ ಟು ನಿಯರೆಸ್ಟ್ ಟೆನ್ ಎಕ್ಸಾಂಪಲು ಫಿಫ್ಟಿ ಮತ್ತು ಸಿಕ್ಸ್ಟಿ ಮಧ್ಯೆ ಯಾವುದೋ ಒಂದು ನಂಬರ್ ತಗೊಳ್ಳಿ ಮಿಡಲ್ ಪಾಯಿಂಟ್ ಏನಾಗುತ್ತೆ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ಗೆ ಈಕ್ವಲ್ ಅಥವಾ ಗ್ರೇಟರ್ ದ್ಯಾನ್ ಫಿಫ್ಟಿ ಫೈವ್ ಇದ್ದರೆ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಇದ್ದರೆ ನಾವು ಅದರದ್ದು ರೌಂಡೆಡ್ ಆಫ್ ಟು ನಿಯರೆಸ್ಟ್ ಏನು ಏನಂತ ಹೇಳ್ತೀವಿ ಸಿಕ್ಸ್ಟಿ ಅಂತ ಹೇಳ್ತೀವಿ ಫಿಫ್ಟಿ ಮತ್ತು ಫಿಫ್ಟಿ ಫೋರ್ ಇನ್ ಬಿಟ್ವೀನ್ ಯಾವುದೇ ನಂಬರ್ ಇದ್ರೂ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಈ ನಂಬರ್ನ ರೌಂಡ್ ಆಫ್ ಮಾಡಿ ನಿಯರೆಸ್ಟ್ ಎನ್ಗೆ ಅಂದರೆ ಯಾವುದು ಹತ್ರ ಇರುತ್ತೆ ಟೆನ್ ಫಿಫ್ಟಿ ಹತ್ರ ಇರುತ್ತೆ ಹಾಗಾಗಿ ಆನ್ಸರ್ ಫಿಫ್ಟಿ ಬರುತ್ತೆ ಗೊತ್ತಾಗ್ತಿದೆಯಲ್ಲ ಅದೇ ರೀತಿ ತ್ರೀ ಡಿಜಿಟ್ ನಂಬರ್ ನೋಡೋಣ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಒನ್ ಟ್ವೆಂಟಿ ಮತ್ತು ಒನ್ ತರ್ಟಿ ರೇಂಜ್ ತೊಗೋತಿದ್ದೀವಿ ಒನ್ ಟ್ವೆಂಟಿ ಮತ್ತು ಒನ್ ತರ್ಟಿ ರೇಂಜಲ್ಲಿ ಯಾವುದೇ ಒಂದು ನಂಬರ್ ಕೊಟ್ಟು ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೈವ್ಕಿನ್ನ ಕಡಿಮೆ ಇದೆ ಕರೆಕ್ಟ್ ಅಲ್ವಾ ಮಿಡ್ ಪಾಯಿಂಟ್ಕಿನ್ನ ಕಡಿಮೆ ಇದೆ ಆ ಒನ್ ಟ್ವೆಂಟಿ ತ್ರೀ ಯಾವುದಕ್ಕೆ ಹತ್ರ ಆಗುತ್ತೆ ಒನ್ ಟ್ವೆಂಟಿಗೆ ಹತ್ತಿರ ಆಗುತ್ತೆ ಗೊತ್ತಾಗ್ತಿದೆಯಲ್ಲ ಹಾಗಾಗಿ ನಿಯರೆಸ್ಟ್ ಟೆನ್ ಯಾವ್ದು ಬರುತ್ತೆ ಒನ್ ಟ್ವೆಂಟಿ ಬರುತ್ತೆ ಲಾಸ್ಟ್ ಟೂ ಡಿಜಿಟ್ ಚೆಕ್ ಮಾಡಬೇಕು ಆ ಟೂ ಡಿಜಿಟು ನಿಯರೆಸ್ಟ್ ಯಾವ್ದು ಬರುತ್ತೆ ಅಂತ ನೋಡಬೇಕು ಅದೇ ರೀತಿ ಒನ್ ಟ್ವೆಂಟಿ ಏಯ್ಟ್ ಕೊಟ್ಟರೆ ಒನ್ ಟ್ವೆಂಟಿ ಏಯ್ಟು ಒನ್ ತರ್ಟಿಗೆ ಹತ್ರ ಇರುತ್ತೆ ಒನ್ ಟ್ವೆಂಟಿಗೆ ಸ್ವಲ್ಪ ದೂರ ಇರುತ್ತೆ ಕರೆಕ್ಟ್ ಅಲ್ವಾ ಹಾಗಾಗಿ ಒನ್ ಟ್ವೆಂಟಿ ಏಯ್ಟ್ ಈಸ್ ನಿಯರೆಸ್ಟ್ ಟು ತರ್ಟಿ ವಿಚ್ ಮೀನ್ಸ್ ವಿ ಆರ್ ಅಪ್ರಾಕ್ಸಿಮೇಟಿಂಗ್ ಒನ್ ತ ಟ್ವೆಂಟಿ ಏಯ್ಟ್ ಟು ನಿಯರೆಸ್ಟ್ ಟೆನ್ ವಿಚ್ ಇಸ್ ಒನ್ ತರ್ಟಿ ಗೊತ್ತಾಗ್ತಿದೆಯಲ್ಲ ಒನ್ ಟ್ವೆಂಟಿ ಸಿಕ್ಸ್ ಇದ್ರೂ ಒನ್ ತರ್ಟಿ ಅಂತಲೇ ಹಾಕ್ತೀವಿ ಒನ್ ಟ್ವೆಂಟಿ ಫೋರ್ ಅಥವಾ ಲೆಸ್ ದೆನ್ ಒನ್ ಟ್ವೆಂಟಿ ಫೋರ್ ಬಿಟ್ವೀನ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೋರ್ ಇದ್ದರೆ ಅದನ್ನು ಒನ್ ಟ್ವೆಂಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಆನ್ಸರ್ ಸೊ ಲೇಟೆಸ್ಟ್ ಆಗಿ ಫೋರ್ ಡಿಜಿಟ್ ನಂಬರ್ ಇಲ್ಲಿ ನೋಡಿ ಎರಡು ಸಾವಿರದ ಮುನ್ನೂರು ಹತ್ತು ಮತ್ತು ಎರಡು ಸಾವಿರದ ಮುನ್ನೂರು ಇಪ್ಪತ್ತು ಇನ್ ಬಿಟ್ವೀನು ಯಾವುದೇ ನಂಬರ್ ಕೊಟ್ಟರು ನೀವು ಅದು ಎರಡು ಸಾವಿರದ ಮುನ್ನೂರ ಹದಿನೈದು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಮಿಡ್ ಪಾಯಿಂಟ್ ಐದಲ್ವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ತರ್ಟಿ ಅಥವಾ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಅಂತ ನಿಯರೆಸ್ಟ್ ಟೆನ್ಗೆ ರೌಂಡ್ ಆಫ್ ಮಾಡ್ತೀರಾ ಅಥವಾ ಪ್ರೀವಿಯಸ್ ಟೆನ್ ಇದ್ದರೆ ಏನಂತ ರೌಂಡ್ ಆಫ್ ಮಾಡ್ತೀರಾ ಅಂದರೆ ಕೊಟ್ಟಿರುವಂಥ ನಂಬರ್ ಎರಡು ಸಾವಿರದ ಮುನ್ನೂರ ಅಂತ ಅಥವಾ ಹದಿನಾಲ್ಕಿನ ಕಡಿಮೆ ಇದ್ದರೆ ಎರಡು ಸಾವಿರದ ಮುನ್ನೂರ ಹತ್ತು ಅಂತ ರೌಂಡ್ ಆಫ್ ಮಾಡ್ತೀವಿ ಅಂದರೆ ಲಾಸ್ಟ್ ಜೀರಿಷ್ಟು ಝೀರೋನೇ ಆಗಿರಬೇಕು ಅಂದರೆ ಅವ್ರ ಹತ್ರ ಚೇಂಜ್ ಕೊಡೋದಕ್ಕೆ ಚೇಂಜ್ ಇರಲ್ಲ ಅಥವಾ ದೇ ಡೋಂಟ್ ವಾಂಟ್ ಟು ರೆಪ್ರೆಸೆಂಟ್ ಎನಿ ಸ್ಮಾಲರ್ ವ್ಯಾಲ್ಯೂಸ್ ಗೊತ್ತಾಗ್ತಿದೆಯಲ್ಲ ಸೊ ಅದೇ ರೀತಿ ಇನ್ನೊಂದು ಎಕ್ಸೆಪ್ಷನಲ್ ಸಿನ ನೋಡೋದಾದರೆ ಬಿಟ್ವೀನ್ ಝೀರೋ ಟು ಟೆನ್ ಯಾವುದೋ ಒಂದು ನಂಬರ್ ಕೊಡ್ತಾರೆ ನಿಮಗೆ ಅದನ್ನು ರೌಂಡ್ ಆಫ್ ಟು ನಿಯರೆಸ್ಟ್ ಟೆನ್ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ಝೀರೋ ಟು ಫೋರ್ ಯಾವುದೇ ನಂಬರ್ ಇದ್ರೂ ನಾವು ಏನಂತ ಆನ್ಸರ್ ಕೊಡಬೇಕು ಝೀರೋ ಅಂತ ರೆಪ್ರೆಸೆಂಟ್ ಮಾಡಬೇಕು ಫೈವ್ ಟು ಟೆನ್ ಯಾವುದೇ ನಂಬರ್ ಇದ್ರೂ ನಿಯರೆಸ್ಟ್ ಆಗುತ್ತೆ ಟೆನ್ ಆಗುತ್ತೆ ಅಂದರೆ ಐದು ಅಥವಾ ಆರ್ಗೆ ಝೀರೋ ಹತ್ರ ಇದೆಯೋ ಟೆನ್ ಹತ್ರ ಇದೆಯೋ ಟೆನ್ ಹತ್ರ ಇರುತ್ತೆ ಹಾಗಾಗಿ ಬಿಟ್ವೀನ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ಗೆ ಹತ್ತು ಅಂತ ಆನ್ಸರ್ನ ರೆಪ್ರೆಸೆಂಟ್ ಮಾಡ್ತೀವಿ ವೆರಸ್ ಎನಿಥಿಂಗ್ ಬಿಟ್ವೀನ್ ಝೀರೋ ಒನ್ ಟು ತ್ರೀ ಫೋರ್ ಸೊನ್ನೆ ಒಂದು ಎರಡು ಮೂರು ನಾಲ್ಕನ್ನು ನಿಯರೆಸ್ಟ್ ಏನು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಝೀರೋ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಸೊ ಸೇಮ್ ಎಕ್ಸಾಂಪಲ್ನ ನಾವು ಮಲ್ಟಿಪಲ್ ಕ್ವಶನ್ಸ್ ಮತ್ತು ಅದರ ಆನ್ಸರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದರೆ ಇಲ್ಲೊಂದು ನಮ್ಮ ಹತ್ರ ನಾಲ್ಕು ಕ್ವಶನ್ಸ್ ಇದೆ ಅಪ್ರಾಕ್ಸಿಮೇಟ್ ಈಚ್ ಆಫ್ ದ ಫಾಲೋಯಿಂಗ್ಸ್ ಟು ನಿಯರೆಸ್ಟ್ ಟೆನ್ ಅಂತ ಇದೆ ಕ್ವಶನ್ ನಂಬರ್ ಒನ್ನಲ್ಲಿ ಏನಿದೆ ಅಪ್ರಾಕ್ಸಿಮೇಟ್ ರುಪೀಸ್ ಫೈ ಸಿಕ್ಸ್ಟಿ ಟು ಟು ನಿಯರೆಸ್ಟ್ ಟೆನ್ ಫೈವ್ ಸಿಕ್ಸ್ಟಿ ಯಾವುದೂ ಇನ್ ಬಿಟ್ವೀನ್ ಬರುತ್ತೆ ಫೈ ಸಿಕ್ಸ್ಟಿ ಟು ಫೈವ್ ಸಿಕ್ಸ್ಟಿ ಮತ್ತು ಫೈ ಸೆವೆಂಟಿ ಇನ್ ಬಿಟ್ವೀನ್ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಸಿಕ್ಸ್ಟಿ ಟು ಫೈ ಸಿಕ್ಸ್ಟಿಗೆ ಹತ್ರ ಇದೆ ಫೈವ್ ಸೆವೆಂಟಿಗೆ ಹತ್ರ ಇದೆ ಫೈ ಸಿಕ್ಸ್ಟಿಗೆ ಹತ್ರ ಇದೆ ಕರೆಕ್ಟ್ ಅಲ್ವಾ ಹಾಗಾಗಿ ನಿಯರೆಸ್ಟ್ ಏನು ಬರುತ್ತೆ ಫೈ ಸಿಕ್ಸ್ಟಿ ಅಂತ ಆನ್ಸರ್ ಬರುತ್ತೆ ಗೊತ್ತಾಯ್ತಲ್ಲ ಈ ಕ್ವೆಶನ್ಗೆ ಸೆಕೆಂಡ್ ಕ್ವೆಶನ್ ನೋಡಿದ್ರೆ ಏಯ್ಟ್ ತರ್ಟಿ ಸೆವೆನ್ ಮೀಟರು ಏಯ್ಟ್ ತರ್ಟಿ ಸೆವೆನ್ ಮೀಟರು ಯಾವ ಮಧ್ಯೆ ಬರುತ್ತೆ ಏಯ್ಟ್ ತರ್ಟಿ ಮೀಟರು ಮತ್ತು ಏಯ್ಟ್ ಫಾರ್ಟಿ ಮೀಟರ್ ಮಧ್ಯೆ ಬರುತ್ತೆ ಬಟ್ ಏಯ್ಟ್ ತರ್ಟಿ ಸೆವೆನ್ನು ತರ್ಟಿ ಸೆವೆನ್ನು ಏಯ್ಟ್ ಫಾರ್ಟಿಗೆ ಹತ್ರ ಇದೆ ಅಲ್ವಾ ಹಾಗಾಗಿ ಏಯ್ಟ್ ಫಾರ್ಟಿ ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್ ಅದೇ ರೀತಿ ಅಪ್ರಾಕ್ಸಿಮೇಟ್ ಫೈವ್ ಫಾರ್ಟಿ ಸೆವೆನ್ ಸೆಂಟಿಮೀಟರ್ ಟು ನಿಯರೆಸ್ಟ್ ಟೆನ್ ಅಂತ ಹೇಳಿದ್ರೆ ಫೈವ್ ಫಾರ್ಟಿ ಸೆವೆನ್ ಯಾವ್ದು ಇನ್ ಬಿಟ್ವಿನ್ ಬರುತ್ತೆ ಫೈವ್ ಫಾರ್ಟಿ ಮತ್ತು ಫೈವ್ ಫಿಫ್ಟಿ ಇನ್ ಬಿಟ್ವಿನ್ ಬರುತ್ತೆ ಬಟ್ ಫೈವ್ ಫಾರ್ಟಿ ಸೆವೆನ್ ಫೈವ್ ಫಾರ್ಟಿಗೆ ಹತ್ರ ಇದೆಯಾ ಫೈವ್ ಫಿಫ್ಟಿಗೆ ಹತ್ರ ಇದೆಯಾ ಫೈವ್ ಫಿಫ್ಟಿಗೆ ಹತ್ರ ಇದೆ ಅಲ್ವಾ ಹಾಗಾಗಿ ಫೈವ್ ಫಿಫ್ಟಿ ಸೆಂಟಿಮೀಟರ್ ಅಂತ ಆನ್ಸರ್ ಬರೀಬೇಕು ಅದೇ ರೀತಿ ನೀವು ಲಾಸ್ಟ್ ಎಕ್ಸಾಂಪಲ್ ಟ್ವೆಂಟಿ ಸೆವೆನ್ ರುಪೀಸ್ ಟ್ವೆಂಟಿ ರುಪ್ ಸೆವೆನ್ ರುಪೀಸ್ ಯಾವುದಕ್ಕೆ ಹತ್ತಿರ ಇರುತ್ತೆ ರುಪೀಸ್ ಟ್ವೆಂಟಿ ಇನ್ ಬಿಟ್ವೀನ್ ಯಾವುದೇ ಇನ್ ಬಿಟ್ವೀನ್ ಬರುತ್ತೆ ಟ್ವೆಂಟಿ ಸೆವೆನ್ ಮತ್ತು ತರ್ಟಿ ಇನ್ ಬಿಟ್ವೀನ್ ಬರುತ್ತೆ ಬಟ್ ಟ್ವೆಂಟಿ ಸೆವೆನ್ ಯಾವುದಕ್ಕೆ ಹತ್ತಿರ ಇದೆ ತರ್ಟಿ ರುಪೀಸ್ ಹತ್ತಿರ ಇದೆಯೋ ಟ್ವೆಂಟಿ ರುಪೀಸ್ಗೆ ಹತ್ರ ಇದೆಯೋ ಸೊ ಇಟ್ ಈಸ್ ನಿಯರೆಸ್ಟ್ ಟು ತರ್ಟಿ ರುಪೀಸ್ ಅಂದರೆ ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ ಇಪ್ಪತ್ತೇಳು ರೂಪಾಯಿ ಆದರೆ ಅಲ್ಲಿ ಏನಾರು ಚೇಂಜ್ ಆಗಿ ಸಪ್ಸೇಟ್ ಮಾಡಲ್ಲ ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂದರೆ ಅವ್ರು ನಿಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದೇ ರೀತಿ ಆ ಪರ್ಟಿಕ್ಯುಲರ್ ಅಂಗಡೀಲಿ ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತ್ಮೂರು ರೂಪಾಯಿ ಆಯಿತು ಅಂತ ತಿಳ್ಕೊಳ್ಳಿ ಇಪ್ಪತ್ತ್ಮೂರು ರೂಪಾಯಿನೂ ಇಟ್ ವಿಲ್ ಬಿ ಬಿಟ್ವೀನ್ ಟ್ವೆಂಟಿ ಆ್ಯಂಡ್ ತರ್ಟಿ ಅವರು ಇಪ್ಪತ್ತು ರೂಪಾಯಿ ತಗೋತಾರೆ ಮೂವತ್ತು ನಲ್ವತ್ತು ಐವತ್ತು ಈ ರೀತಿ ಹತ್ತು ಹತ್ತು ತಗೋತಾರೆ ಅವಾಗ ಏನಾಗುತ್ತೆ ಇದು ರೌಂಡ್ ಆಫ್ ಎಷ್ಟಕ್ಕಾಗುತ್ತೆ ಇಪ್ಪತ್ತಕ್ಕೆ ರೌಂಡ್ ಆಫ್ ಆಗುತ್ತೆ ನಿಮ್ಮ ಹತ್ರ ಇಪ್ಪತ್ತ್ಮೂರು ತಾಳಲ್ಲ ಅವಾಗ ಇಪ್ಪತ್ತು ತಗೋತಾರೆ ಇಲ್ಲೇನು ತಗೋತಾರೆ ಚಾರ್ಜ್ ಆಗಿರೋದು ಇಪ್ಪತ್ತೇಳು ರೂಪಾಯಿ ಇದ್ದರೆ ಅವರು ಮೂವತ್ತು ರೂಪಾಯಿ ತಾತಾರೆ ಗೊತ್ತಾಯ್ತಲ್ಲ ಇದು ಒಂದು ಸಿಂಪಲ್ ಎಕ್ಸಾಂಪಲು ಓ ನಿಮಗೆ ಈ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಟ್ ಅಥವಾ ರೌಂಡ್ ಆಫ್ ಎ ಪರ್ಟಿಕ್ಯುಲರ್ ನಂಬರ್ ಅಥವಾ ಅಮೌಂಟ್ ಅಥವಾ ಯಾವುದೇ ಒಂದು ಮೀಟರ್ ಅಥವಾ ಸೆಂಟಿಮೀಟರ್ ಇರುವಂಥ ವ್ಯಾಲ್ಯೂನ ನೀರೆಸ್ಟ್ ಟೆನ್ಗೆ ಹೇಗೆ ರೌಂಡ್ ಆಫ್ ಮಾಡೋದು ಅಂತ ಗೊತ್ತಾಯ್ತು ಅಂದ್ಕೋತೀನಿ ನಿಮಗೆ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಒಂದು ಸ್ಪೆಸಿಫಿಕ್ ಮ್ಯಾಥ್ಸ್ ಎಕ್ಸಾಂಪಲ್ನ ಕಲಿಬೇಕು ಅಂತ ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಒಂದು ಡೀಟೇಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದಗಳು